ವಿಸ್ಮಯ ಇನ್ಫೋ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಮ್ಯಾಡ್ ಹನಿ ಎನ್ನುವ ಒಂದು ಜಾತಿಯ ಜೇನುತುಪ್ಪವಿದೆ. ಇದರ ವಿಶೇಷತೆ ಏನೆಂದರೆ ಇದನ್ನು ತಿಂದ ನಂತರ ಹಲ್ಯುಸಿನೇಷನ್ಗಳಾಗುತ್ತವೆ ಅಂತೆ. ಇದು ಕೇವಲ ನೇಪಾಳದ ಕೆಲವು ಸ್ಥಳಗಳಲ್ಲಿ ಮಾತ್ರ ಸಿಗುತ್ತದೆ. ಅದು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಯಾವ ದೇಶದಲ್ಲಿಯೂ ಇದು ಸಿಗುವುದಿಲ್ಲ. ಈ ಮ್ಯಾಡ್ ಹನಿಯ ಬೆಲೆಯೇ ಕೆಜಿಗೆ 12,000 ರೂಪಾಯಿಗಳು. ವೆಸ್ನೆ ವುಲೋವಿಕ್ ಎನ್ನುವ ಸರ್ಬಿಯಾ ದೇಶದವಳಾದ ಈಕೆ ಫ್ಲೈಟ್ ಅಟೆಂಡೆಂಟ್ ಆಗಿದ್ದಳು. 1972ರಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಒಂದರಲ್ಲಿ ಈಕೆ 33,000 ಅಡಿ ಎತ್ತರದಿಂದ ಕೆಳಗೆ ಬೀಳುತ್ತಾಳೆ. ಆದರೂ ಆಕೆಯ ಜೀವಕ್ಕೆ ಹಾನಿಯಾಗದೆ ಆಕೆ ಬದುಕುಳಿಯುತ್ತಾಳೆ. ಅತ್ಯಂತ ಹೆಚ್ಚು ಎತ್ತರದಿಂದ ಪ್ಯಾರಚೂಟ್ ಇಲ್ಲದೆ ಹಾರಿದ ಗಿನ್ನಿಸ್ ರೆಕಾರ್ಡ್ ಇಂದಿಗೂ ಈಕೆ ಹೆಸರಲ್ಲೇ ಇದೆ. ಸ್ನೇಹಿತರೆ, ವಿಜ್ಞಾನಿಗಳು 2001ರ ಸುಮಾರಿಗೆ ಸಮುದ್ರದಲ್ಲಿ ಮೇಲ್ ಬ್ಲ್ಯಾಂಕೆಟ್ ಆಕ್ಟೋಪಸ್ಗಾಗಿ ತುಂಬಾ ಹುಡುಕಾಡಿದ್ದರು. ಫೀಮೇಲ್ ಬ್ಲ್ಯಾಂಕೆಟ್ ಆಕ್ಟೋಪಸ್ನ ಜೋಡಿಗಾಗಿ ಈ ಹುಡುಕಾಟ ನಡೆದಿತ್ತು. ಫೀಮೇಲ್ ಬ್ಲ್ಯಾಂಕೆಟ್ ಆಕ್ಟೋಪಸ್ 6 ಫೀಟ್ನಷ್ಟು ದೊಡ್ಡದಿದ್ದರೆ ಮೇಲ್ ಬ್ಲ್ಯಾಂಕೆಟ್ ಆಕ್ಟೋಪಸ್ ಕೇವಲ 1 ಇಂಚಿನಷ್ಟು ಇರುತ್ತದೆ. ಅಲ್ಲದೆ ಫೀಮೇಲ್ ಬ್ಲ್ಯಾಂಕೆಟ್ ಆಕ್ಟೋಪಸ್ನ ತೂಕ ಮೇಲ್ಗಿಂತ 40,000 ಪಟ್ಟು ಹೆಚ್ಚು ಇರುತ್ತದೆ. ಇದು ಭೂಮಿಯ ಮೇಲಿರುವ ಮೇಲ್ ಫೀಮೇಲ್ ಜೋಡಿಗಳಲ್ಲಿ ಅತ್ಯಂತ ಅಜಗಜಾಂತರ ವ್ಯತ್ಯಾಸವಿರುವ ಜೋಡಿಯಾಗಿದೆ. ಹೀಗಾಗಿ ವಿಜ್ಞಾನಿಗಳಿಗೆ ಈ ಮೇಲ್ ಬ್ಲ್ಯಾಂಕೆಟ್ ಆಕ್ಟೋಪಸ್ ಪತ್ತೆಯಾಗಿರಲಿಲ್ಲ. ಸ್ನೇಹಿತರೆ, ಅಮೆರಿಕ ಮತ್ತು ಕೆನಡಾವನ್ನು ಪ್ರತ್ಯೇಕಿಸುವ ಬಾರ್ಡರ್ನಲ್ಲಿ ಯಾವುದೇ ಮರಗಳು ಬೆಳೆಯದಂತೆ ನೋಡಲಾಗುತ್ತದೆ. ದಿ ಸ್ಲ್ಯಾಶ್ ಎಂದು ಕರೆಯಲಾಗುವ 20 ಫೀಟ್ ಅಗಲವಿರುವ ಈ ಬಾರ್ಡರ್ನಲ್ಲಿ ಮರಗಳನ್ನು ಕಡಿದು ಆ ಬಾರ್ಡರ್ ಅನ್ನು ಮೇಂಟೈನ್ ಮಾಡಲಾಗುತ್ತದೆ. 5,525 ಮೈಲುಗಳಷ್ಟಿರುವ ಈ ಬಾರ್ಡರ್ನಲ್ಲಿ ಎಲ್ಲಿಯೂ ಮರಗಳು ಕಾಣಿಸುವುದಿಲ್ಲ. ಅದಕ್ಕಾಗಿ ಪ್ರತಿ 6 ವರ್ಷಗಳಿಗೊಮ್ಮೆ ಇಲ್ಲಿ ಬೆಳೆದ ಮರಗಿಡಗಳನ್ನು ಕಡಿಯಲಾಗುತ್ತದೆ. ಅಮೆರಿಕನ್ನರ ತೆರಿಗೆಯಲ್ಲಿ ಈ ಮರಗಳನ್ನು ಕಡಿಯಲೆಂದೇ ಹಣವನ್ನು ಮೀಸಲಿಡಲಾಗಿದೆ. ಸ್ನೇಹಿತರೆ, ಜೆರುಸಲೇಮ್ಗೆ ವರ್ಷಕ್ಕೆ 1,000 ಪತ್ರಗಳು ಬರುತ್ತವೆ. ಪತ್ರಗಳು ಬರುವುದು ಸಾಮಾನ್ಯವೆಂದು ನೀವು ಹೇಳಬಹುದು. ವಿಚಿತ್ರವಾದ ಸಂಗತಿ ಏನೆಂದರೆ ಈ 1,000 ಪತ್ರಗಳು ಗಾಡ್ ಎಂಬ ಅಡ್ರೆಸ್ಗೆ ಬರುತ್ತದೆ ಅಂತೆ. ಪ್ರಪಂಚದಲ್ಲಿ ಗ್ರೀನ್ಲ್ಯಾಂಡ್ನಲ್ಲಿಯೇ ಅತ್ಯಂತ ಹೆಚ್ಚಿನ ಸುಸೈಡ್ಗಳು ನಡೆಯುತ್ತವೆ. ಸ್ನೇಹಿತರೆ, ಇಲ್ಲಿನ ಜನಸಂಖ್ಯೆಯೇ 80,000. ಅದರಲ್ಲಿ 20% ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಲ್ಕೋಹಾಲಿಸಂ, ಡಿಪ್ರೆಷನ್, ಬಡತನ ಮತ್ತು ಸಂಬಂಧಗಳ ಸಮಸ್ಯೆಯಿಂದಾಗಿ ಇಲ್ಲಿನ ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಆನೆಯು ಉತ್ತಮ ಈಜುಗಾರನಾಗಿದ್ದು ಅಂಡರ್ ವಾಟರ್ ಸ್ವಿಮ್ಮಿಂಗ್ ಕೂಡ ಮಾಡಬಲ್ಲದು. ಮನುಷ್ಯರು ಅಂಡರ್ ವಾಟರ್ ಸ್ವಿಮ್ ಮಾಡುವಾಗ ಸ್ನೋರ್ಕೇಲ್ ಅನ್ನು ಬಳಸುತ್ತಾರೆ. ಅದೇ ರೀತಿಯಲ್ಲಿ ಆನೆಯು ತನ್ನ ಸೊಂಡಿಲನ್ನು ನೀರಿನಿಂದ ಮೇಲೆತ್ತಿ ಈಜುತ್ತದೆ. ಆಫ್ರಿಕನ್ ಆನೆಗಳ ಗುಂಪೊಂದು 48 ಕಿಲೋಮೀಟರ್ಗಳವರೆಗೆ ಸತತವಾಗಿ ಈಜಿ ದಾಖಲೆ ನಿರ್ಮಿಸಿದೆ. ಆನೆಗಳು ಒಂದು ದಿನದಲ್ಲಿ 128 ಕಿಲೋಮೀಟರ್ಗಳಷ್ಟು ನಡೆದು ಸಾಗಬಲ್ಲವು. ಹಾಗೆಯೇ ನೀರಿನಲ್ಲಿ 5-6 ಗಂಟೆಗಳವರೆಗೆ ಆನೆಗಳು ಸತತವಾಗಿ ಈಜಬಲ್ಲವು. ಸ್ನೇಹಿತರೆ, ಭೂಮಿಯ ಮೇಲಿರುವ ಅತ್ಯಂತ ಹೆಚ್ಚು ಕಾಲ ಬದುಕುವ ಜೀವಿ ಯಾವುದು ಗೊತ್ತಾ? ಮೆಡಿಟರೇನಿಯನ್ ಸೀ ಗ್ರಾಸ್. ಸ್ಪೇನ್ ಮತ್ತು ಸೈಪ್ರಸ್ನ ಸಮುದ್ರದ ನಡುವೆ ಇರುವ ಈ ಸೀಗ್ರಾಸ್ ಅನ್ನು ಪೋಸಿಡೋನಿಯಾ ಓಸಿಯಾನಿಕಾ ಎಂದು ಕರೆಯಲಾಗುತ್ತದೆ. ಇದರ ಆಯಸ್ಸು 2 ಲಕ್ಷ ವರ್ಷಗಳು ಎಂದು ತಿಳಿದು ಬಂದಿದೆ. ಸ್ನೇಹಿತರೆ, ವಿಶ್ವದ ಮೊತ್ತ ಮೊದಲ ಡಿಜಿಟಲ್ ಕ್ಯಾಮರಾ ಇನ್ವೆಂಟ್ ಆಗಿದ್ದು ಯಾವಾಗ ಗೊತ್ತಾ? 1975ರಲ್ಲಿ. ಹೌದು ಸ್ನೇಹಿತರೆ, ಈ ಕ್ಯಾಮರಾ ಇನ್ವೆಂಟ್ ಮಾಡಿದ್ದೇ ಕೊಡಾಕ್ ಕಂಪನಿ. ಆದರೆ ಆ ಕಾಲದಲ್ಲಿ ಅದು ಕೇವಲ ಮಿಲಿಟರಿಗಾಗಿ, ವಿಜ್ಞಾನಿಗಳಿಗಾಗಿ, ಮೆಡಿಕಲ್ ಹಾಗೂ ನ್ಯೂಸ್ ರಿಪೋರ್ಟರ್ಗಳಿಗಾಗಿ ಮಾತ್ರ ಬಳಸಲು ನೀಡಿತ್ತು. ಯಾಕೆಂದರೆ ಕೊಡಾಕ್ ಈ ಡಿಜಿಟಲ್ ಕ್ಯಾಮರಾವನ್ನು ಪಬ್ಲಿಕ್ಗೆ ಬಳಸಲು ನೀಡಿದ್ದಲ್ಲಿ ಅದರ ರೀಲ್ಗಳ ಉತ್ಪಾದನೆ ಕುಸಿದು ಕಂಪನಿ ನಷ್ಟ ಹೊಂದಿತ್ತು ಎಂಬ ಭಯವನ್ನು ಹೊಂದಿತ್ತು. ಇದೇ ಕಾರಣದಿಂದ ಕೊಡಾಕ್ ಡಿಜಿಟಲ್ ವರ್ಲ್ಡ್ಗೆ ಎಂಟ್ರಿ ಕೊಡಲು ಹಿಂದೇಟು ಹಾಕಿತ್ತು ಎಂಬುದು ನಿಮಗೆ ಗೊತ್ತಿರಬಹುದು. ಆದರೆ 1986ರಲ್ಲಿ ನಿಕಾನ್ ಮತ್ತು ಕೆನಾನ್ ಕಂಪನಿಗಳು ಡಿಜಿಟಲ್ ಕ್ಯಾಮರಾಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿಯೇ ಬಿಟ್ಟವು. ಎರಡು ಜಪಾನಿನ ಕಂಪನಿಗಳು ಬಂದ ನಂತರ ರೀಲ್ ಕ್ಯಾಮರಾಗಳು ಮಾರುಕಟ್ಟೆಯಿಂದ ಕ್ರಮೇಣ ಹಿಂದೆ ಸರಿಯಲೇಬೇಕಾಯಿತು. ಜಪಾನ್ನಲ್ಲಿ ಶತಾಯುಷಿಗಳಾದವರಿಗೆ ಒಂದು ಕಪ್ಪನ್ನು ಅಲ್ಲಿನ ಸರ್ಕಾರ ಕೊಡಲಾರಂಭಿಸಿತ್ತು. 100 ವರ್ಷ ದಾಟಿದ್ದೇವೆಂಬುದನ್ನು ಯಾರಾದರೂ ಕ್ಲೇಮ್ ಮಾಡಿದರೆ ಅವರಿಗೆ
ದುಬಾರಿ ಬೆಲೆಯ ಕಪ್ ಒಂದನ್ನು ನೀಡಲಾಗುತ್ತಿತ್ತು. ಆದರೆ 2016 ರಲ್ಲಿ ಒಟ್ಟು 32,000 ಜನರು ತಾವು ಶತಾಯುಷಿಗಳೆಂದು ಕ್ಲೇಮ್ ಮಾಡಲು ಆರಂಭಿಸಿದರು. ಅದರ ನಂತರ ಆ ದುಬಾರಿ ಕಪ್ ನ ಕ್ವಾಲಿಟಿಯನ್ನು ತಗ್ಗಿಸಲಾಯಿತು. ಪ್ರಪಂಚದಲ್ಲಿ ಕೇವಲ 1% ಜನರಲ್ಲಿ ಮಾತ್ರ ಮ್ಯೂಟೇಟೆಡ್ ಜೀನ್ ಗಳು ಕಂಡುಬರುತ್ತವೆ. HDEC2 ಎನ್ನುವ ಈ ಜೀನ್ ಅನ್ನು ಪಡೆದವರಲ್ಲಿ ಎಷ್ಟು ತಾಕತ್ತು ಇರುತ್ತದೆ ಎಂದರೆ ಇವರುಗಳು ಕೇವಲ ದಿನದಲ್ಲಿ 1 ಗಂಟೆ ಮಾತ್ರ ವಿಶ್ರಾಂತಿ ತೆಗೆದುಕೊಂಡರೆ ಸಾಕೆನಿಸುತ್ತದೆ. ಅಂದರೆ ನಾವುಗಳು 7 ರಿಂದ 8 ಗಂಟೆ ನಿದ್ರಿಸಿದರೆ ಇವರುಗಳು ಕೇವಲ 1 ಗಂಟೆ ನಿದ್ರೆ ಮಾಡಿದರೆ ಸಾಕಾಗುತ್ತದೆ. ಸ್ನೇಹಿತರೆ, ಸಾಕು ಪ್ರಾಣಿಗಳನ್ನು ಸಾಕಿದವರ ರೋಗನಿರೋಧಕ ಶಕ್ತಿ ಪ್ರಾಣಿಗಳನ್ನು ಸಾಕದವರಿಗಿಂತ ಹೆಚ್ಚಿರುತ್ತದೆ ಅಂತೆ. ಯಾಕೆಂದರೆ ಯಾವಾಗಲೂ ತಮ್ಮ ಮನೆಯ ಪ್ರಾಣಿಗಳ ಜೊತೆ ಇರುವುದರಿಂದ ಪ್ರಾಣಿಗಳಿಂದ ಹರಡುವ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ಗಳಿಗೆ ಅವರ ದೇಹ ಒಗ್ಗಿಕೊಂಡಿರುತ್ತದೆ. ಅಂದರೆ ಅವರ ದೇಹವು ಆ ಬ್ಯಾಕ್ಟೀರಿಯಾಗಳನ್ನು ಬೇಗನೆ ಗುರುತಿಸುತ್ತದೆ ಮತ್ತು ಅದಕ್ಕೆ ಪ್ರತಿಕಾಯಗಳನ್ನು ಸೃಷ್ಟಿ ಮಾಡಿರುತ್ತವೆ. ಪ್ರಾಣಿಗಳನ್ನು ಕೈಯಿಂದ ಕೂಡ ಮುಟ್ಟದವರಿಗೆ ಅವುಗಳಿಂದ ವೈರಸ್ಗಳು ಬೇಗ ಹರಡುವ ಸಂಭವವಿರುತ್ತದೆ ಎಂದು ಸಂಶೋಧನೆ ತಿಳಿಸಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.